ಏನಾ ಎಷ್ಟು ದಿನ ಗಾಡಿ ಓಡಿಸ್ತಾ ಇದ್ದೀಯಾ ಆಕ್ಷನ್ ಆದ್ಮೇಲೆ ಗಾಡಿ ನಿಲ್ಲಿಸ್ಬೇಕು ಬುದ್ಧಿ ಇಲ್ಲ ನಿಮಗೆ ಸರ್ ನಾನು ಗಾಡಿ ನಿಲ್ಲಿಸ್ಬೇಕು ಅಂತಿದ್ದೆ ಅಷ್ಟೊಳಗೆ ಸಾಹೇಬರು ಅರ್ಜೆಂಟಾಗಿ ಹೋಗ್ಬೇಕು ಅಂದ್ರು ಏನ್ ಸರ್ ಊರಿಗೆ ನ್ಯಾಯ ಹೇಳೋರು ನೀವು ಇದು ನಿಮಗೆ ನ್ಯಾಯ ಅನ್ಸುತ್ತಾ ಒಂದು ಅರ್ಜೆಂಟ್ ಕೇಸು ಜಡ್ಜ್ಮೆಂಟ್ ಫಾಸ್ಟ್ ಆಗಿ ಆಕ್ಷನ್ ಮಾಡ್ಬಿಟ್ರಾ ನೀವು ಫಾಸ್ಟ್ ಆಗಿ ಏನ್ ಸರ್ ಮಾಡ್ತಿದ್ರಿ ಒಬ್ಬ ಅಪರಾಧಿಗೆ ಶಿಕ್ಷೆ ಕೊಡ್ತಾ ಇದ್ರಿ ಅದಕ್ಕೋಸ್ಕರ ನಿರುಪಾಧಿ ಆಕ್ಷನ್ ಶಿಕ್ಷೆ ಅನುಭವಿಸ್ಬೇಕು ಆಕ್ಸಿಡೆಂಟ್ ಆದ್ಮೇಲೆ ನಿಲ್ಸಿ ನೋಡೋ ಕರ್ಟಸ್ ಇಲ್ಲವಲ್ಲ ಸರ್ ನಿಮಗೆ ಹೆಣ್ಣಾಗಿ ಹುಟ್ಟೋದೇ ಪಾಪ ಅನ್ನೋ ಈ ಕಾಲದಲ್ಲಿ ಆ ಹುಡುಗಿ ಕೈಯೋ ಕಾಲ ಏನಾದ್ರೂ ಆಗಿದ್ರೆ ಏನ್ ಗತಿ ಒಂದು ವೇಳೆ ನಿಮ್ಮ ಮಗಳಿಗೆ ಏನಾದ್ರೂ ಆಗಿದ್ರೆ ಏನ್ ಮಾಡ್ತಿದ್ರಿ ನಿಮಗಿರೋ ಪವರ್ ಎಲ್ಲ ಉಪಯೋಗಿಸಿ ಊರೆಲ್ಲ ರಂಪರಾಮಣೆ ಮಾಡ್ತಿದ್ರಿ ನಮ್ಮ ಸಿಸ್ಟಮ್ ಅಲ್ಲಿ ಇರೋದು ಇದೊಂದೇ ಸರ್ ತಪ್ಪು ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಕೊಡೋದಕ್ಕೆ ನೀವಿದ್ದೀರ ಆದ್ರೆ ನೀವು ಒಂದು ವೇಳೆ ತಪ್ಪು ತೀರ್ಪು ಬರೆದ್ರೆ ಅದನ್ನ ಕೇಳೋ ಅಧಿಕಾರ ಯಾರಿಗೂ ಇಲ್ಲ ಕೇಳೋ ಅಧಿಕಾರ ಸರ್ಕಾರ ನಮಗೆ ಕೊಟ್ಟಿಲ್ಲ ಸರ್ ಕೊಟ್ಟಿಲ್ಲ ಅದಕ್ಕೆ ನಿಮಗೆ ಇಷ್ಟ ಬಂದಾಗ ಆಡ್ತೀರ ಆದ್ರೆ ಯಾವಾಗಲೂ ಹೀಗೆ ನಡೆಯುತ್ತೆ ಅಂತ ಅನ್ಕೋಬೇಡಿ ರೈಟರ್ ಕರೀರಿ ಮಿಸ್ಟರ್ ಅಶೋಕ್ ಕುಮಾರ್ ಐ ಆಮ್ ಸಾರಿ ಎಕ್ಸ್ಟ್ರೀಮ್ಲಿ ಸಾರಿ ಆ ಹುಡುಗಿಗೆ ಏನು ಹೆಚ್ಚು ಕಮ್ಮಿ ಆದರೂ ನಾನು ನೋಡ್ಕೋತೀನಿ ಎಷ್ಟೇ ಖರ್ಚಾದರೂ ಪರವಾಗಿಲ್ಲ ಐ ವಿಲ್ ಬೇರೆ ಬಿಲೀವ್ ಮಿ ಪ್ಲೀಸ್ ಓಕೆ ಸರ್ ನಿಮ್ಮ ತಪ್ಪನ್ನು ನೀವು ತಿಳ್ಕೊಂಡ್ರಲ್ಲ ಅಷ್ಟೇ ಸರ್ ಕಮಿಷನ್ ಆಫೀಸಿಂದ ಫೋನ್ ಹಾಂ ಬನ್ನಿ ಅಶೋಕ್ ಕುಮಾರ್ ಪ್ಲೀಸ್ ಕಮ್ ಇದು ನಿಮ್ಮ ಟ್ರಾನ್ಸ್ಫರ್ ಆರ್ಡರ್ ಐ ಆಮ್ ಸಾರಿ ಸರ್ ಯಾಕೆ ಏನಾಯ್ತು ಸರ್ ನಾನು ಟ್ರಾನ್ಸ್ಫರ್ ಆಗಿ ಈಗ ತಾನೆ ಆರು ತಿಂಗಳಾಯ್ತು ಎಷ್ಟೋ ಧೂಳು ಹಿಡ್ಕೋತಿದ್ದ ಕೇಸ್ ಎಲ್ಲ ಈಗ ತಾನೆ ಕ್ಲಿಯರ್ ಆಗ್ತಾ ಇದೆ ನಾನು ಟ್ರಾನ್ಸ್ಫರ್ ಆದರೆ ಮತ್ತೆ ಅವೆಲ್ಲ ಧೂಳು ಹಿಡುತ್ತೆ ಸರ್ ಬೇರೆ ಏನಾದರೂ ಅಲ್ಲಿಗೆ ಪೋಸ್ಟ್ ಮಾಡ್ಬೋದಲ್ಲ ಸರ್ ಆ ಏರಿಯಾಕ್ ಹೋಗೋಕೆ ಯಾರೂ ಒಪ್ತಾ ಇಲ್ವಲ್ಲ ಯಾಕೆ ಸರ್ ಎಲ್ರಿಗೂ ತಮ್ಮ ಹೆಂಡತಿ ಮಕ್ಕಳು ತಬ್ಲಿ ಆಗ್ತಾರ ಅನ್ನೋ ಭಯಾನ ಯಾರು ಹೋಗದೆ ಇದ್ದ ಜಾಗಕ್ಕೆ ನನ್ನನ್ನು ಯಾಕೆ ಪೋಸ್ಟಿಂಗ್ ಮಾಡ್ತಾ ಇದ್ದೀರಾ ನನಗೆ ಹೆಂಡತಿ ಮಕ್ಕಳು ಯಾರು ಇಲ್ಲ ಅಂತಾನ ಮಿಸ್ಟರ್ ಅಶೋಕ್ ದಿಸ್ ಇಸ್ ಹೈಯರ್ ಆಫೀಸ್ ಆರ್ಡರ್ ಯು ಶುಡ್ ಒಬೇ ಇಟ್ ಅಪ್ಪ ಹಾಕಿದ ಆಲದ ಮರ ಅಂತ ನೇಣು ಹಾಕೊಳಕ್ ಆಗಲ್ಲ ಮೇಡಮ್ ಅಲ್ಲಿಗೆ ಯಾವ ಆಫೀಸರ್ ಹೋಗ್ತಾ ಇಲ್ಲ ಅಂದ್ಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಏನೋ ಒಂದು ವೀಕ್ನೆಸ್ ಇದೆ ಅಂತ ಅರ್ಥ ಅದು ಏನು ಅಂತ ಯೋಚನೆ ಮಾಡಿದ್ದೀರಾ ಏನ್ ನಿಮ್ಮ ಮಾತಿನ ಅರ್ಥ ಲ್ಯಾಕ್ ಆಫ್ ಸೆಕ್ಯೂರಿಟಿ ನಮಗೆ ಸೆಕ್ಯೂರಿಟಿ ಇಲ್ಲದೆ ಇರೋದು ನೀವು ಪಿ ಸಿಲಿ ಏನು ಕೊಟ್ಟಿದ್ದೀರಾ ಅದೇ 1947 ಕಾಲದ ರೈಫಲ್ಗಳು ಒಂದು ಸಲ ಗುಂಡಾರಿಸಿ ಮತ್ತೆ ಲೋಡ್ ಮಾಡೋದಕ್ಕೆ ಅರ್ಧ ಗಂಟೆ ಟೈಮ್ ಬೇಕು ಮತ್ತೆ ನಮಗೆ ಈ ಆರ್ ಬುಲೆಟಿನ ರಿವಾಲ್ವರ್ ಪ್ರತಿ ಸಲ ಗುಂಡಾರಿಸಿದಾಗಲೂ ಅದಕ್ಕೆ ಲೆಕ್ಕ ಕಾರಣ ಕೊಡಬೇಕು ಏನ್ ಸರ್ ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ ಬರೋರು ನಾವು ಗುಂಡ್ ಲೋಡ್ ಮಾಡೋರು ಕಾಯ್ತಾ ಕೂತಿರ್ತಾರ ಅಥವಾ ನಮ್ಮ ಹತ್ರ ಆರೇ ಬುಲೆಟ್ ಇದೆ ಅಂತ ಆರೇ ಜನ ಬರ್ತಾರ ಏನಾದ್ರೂ ಫಂಕ್ಷನ್ ಆದ್ರೆ ಇಲ್ಲ ಪೊಲಿಟಿಷಿಯನ್ಸ್ ಬಂದ್ರೆ ಸ್ಟೇಷನ್ ಅಲ್ಲಿರೋ ಅಷ್ಟೇ ಪಿಸಿಗಳು ಸೆಕ್ಯೂರಿಟಿಗೋಸ್ಕರ ಕಳಿಸ್ತೀವಿ ಮಂತ್ರಿಗಳಿಗೆ ಸೆಕ್ಯೂರಿಟಿ ಯಾಕೆ ಸರ್ಬೇಕು ಜನ ಅವ್ರನ್ನ ಇಷ್ಟಪಟ್ಟು ಆರಿಸಿದ್ದಾರೆ ಅಂದಮೇಲೆ ಜನರಿಂದ ಅವ್ರಿಗೆ ಯಾವ ತೊಂದರೆನೂ ಆಗಲ್ಲ ಹಾಗೊಂದು ವೇಳೆ ಆದ್ರೆ ಅವ್ರೇನೋ ತಪ್ಪು ಮಾಡಿದ್ದಾರೆ ಅಂತ ಅರ್ಥ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೋದು ನ್ಯಾಯ ಅದನ್ನ ನಾವು ಕೊಟ್ರೆ ಏನು ಇಲ್ಲ ಜನ ಕೊಟ್ರೆ ಎಲ್ಲ ಒಂದೇ ನಿಜವಾದ ಸೆಕ್ಯೂರಿಟಿ ಬೇಕಾಗಿರೋದು ನಮಗೆ ಸರ್ ಪೊಲಿಟಿಷಿಯನ್ಸ್ಗೆ ಅಲ್ಲ ದಿನ ಬೆಳಗಾದ್ರೆ ರೌಡಿಗಳು ದುರಡಕಾರ್ಯದ ಹೋರಾಡೋರು ನಾವು ನಾವು ಮನೆಯಿಂದ ಹೊರಗೆ ಬಂದ್ರೆ ನಾಳೆ ನಾವು ಕುಂಕುಮ ಇಟ್ಕೋಬೇಕು ಬೇಡ ಅಂತ ಯೋಚನೆ ಮಾಡೋದು ನಮ್ಮ ಹೆಂಗ್ಸ್ ಅವ್ರು ಹೆಂಗ್ತಿರಲ್ಲ ಏನ್ರಿ ಬಂದ ಕೆಲಸ ನೋಡಿ ಅಂದ್ರೆ ತಲೆಯೆಲ್ಲ ಮಾತಾಡ್ತೀರೇನ್ರಿ ಈಗ ಇವ್ರು ಯಾರು ಕಾಪಾಡ್ ಇವ್ರ ಸುತ್ತು ಇಷ್ಟ ಜನ ಪೊಲೀಸ್ ಆಫೀಸರ್ ಇದ್ದೀರಾ ನೋಡಿ ರಿವಾಲ್ವರ್ಸ್ ಇದೆ ಆದ್ರೂ ಇವ್ರು ಸೆಕ್ಯೂರಿಟಿ ದೇಶಕ್ಕೋಸ್ಕರ ಹೋರಾಡಿದ ಮೂರು ಜನ ಗಾಂಧೀರ್ಗೆ ನಾವು ಸೆಕ್ಯೂರಿಟಿ ಕೊಡಕ್ಕಾಗಿಲ್ಲ ಏನ್ ನಮ್ಮಂತರ್ಗತಿ ಐ ಆಮ್ ಸಾರಿ ಸರ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಸೆಕ್ಯೂರಿಟಿ ವೀಕ್ನೆಸ್ ಎಷ್ಟು ಅಂತ ತೋರಿಸೋಕ್ಕೋಸ್ಕರ ನಾನು ಹೀಗೆ ಮಾಡಿದೆ ನಾನು ನನ್ನ ಬಗ್ಗೆ ಮಾತ್ರ ಮಾತಾಡ್ತಿಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡ್ತಿದ್ದೀನಿ ಬಿಟ್ರೆ ಕ್ರಾಂತಿಕಾರಿ ತರ ಭಾಷಣ ಮಾಡೋಂಗಿದ್ದೀರಾ ಥ್ಯಾಂಕ್ ಯು ಫಾರ್ ದ ಕಾಂಪ್ಲಿಮೆಂಟ್ಸ್ ಮೇಡಮ್ ಈಗಲಾದ್ರೂ ಗೊತ್ತಾಯ್ತಲ್ಲ ಆದ್ರೆ ನಾನು ಹಾಕೊಂಡಿರೋದು ಕರ್ತವ್ಯನ ದೇವರು ಅಂತ ನಂಬಿರೋ ಕಾಕಿನ ಭಜನೆ ಮಾಡೋ ಕಾವಿನೂ ಅಲ್ಲ ಭಾಷಣ ಮಾಡೋ ಕಾದಿನೂ ಅಲ್ಲ ಹಾಗಾದ್ರೆ ನಾವು ಹಾಕೊಂಡಿರೋದು ಕಾಕಿ ಅಲ್ವಾ ಅಷ್ಟು ಗೊತ್ತಿಲ್ಲದ ಮೇಲೆ ಡಿಪಾರ್ಟ್ಮೆಂಟ್ ಅಲ್ಲಿ ಹಾಕಿದ್ದೀರಾ ಮಿಸ್ಟರ್ ಅಶೋಕ್ ಕುಮಾರ್